ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ಅಥೆಂಟಿಕ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರೆಡಿಮೇಡ್ ಪೌಡ್ರ್ ಬಳಸ್ತೇನೆ ಮನೆಯಲ್ಲೇ ಸುಲಭವಾಗಿ ಪೌಡ್ರ್ ಮಾಡ್ಕೊಳ್ಳೋದು ಮತ್ತು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಕಪ್ ಅಕ್ಕಿ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಬೀನ್ಸು ಒನ್ ಕಪ್ ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ನವಿಲ್ ಕೋಸು ಅರ್ಧ ಕಪ್ ಬಟಾಣಿ ಕಾಲು ಕಪ್ ಶೇಂಗ ಒಂದು ಟಮೊಟೊ ಎರಡು ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಕಡ್ಡಿಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ಪೂನ್ ಹುರ್ಗಡ್ಡೆ ಒಂದು ಎರಡು ಸ್ಪೂನ್ ಕಾಯಿ ತುರಿ ಗಸಗಾಸು ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅರಿಶಿನ ಮುಕ್ಕಾಲು ಬಟ್ಟಲು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಕರಿಬೇವು ಬನ್ನಿ ಇವಾಗ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಇಲ್ಲಿ ಕುಕ್ಕರ್ಗೆ ತೊಗರಿಬೇಳೆ ಅಕ್ಕಿನ ತೊಳೆದು ನೆನೆಸಿ ತೊಳೆದಿರುವಂಥ ತೊಗರಿಬೇಳೆ ಅಕ್ಕಿನ ಹಾಕ್ತಾಯಿದ್ದೀನಿ ಇಲ್ಲಿ ಫ್ರೆಂಡ್ಸ್ ಒಂದು ಕಪ್ ಅಕ್ಕಿಗೆ ಒನ್ ಕಪ್ ತೊಗರಿಬೇಳೆ ತೊಗೊಳ್ಳಿ ಎರಡು ಸಮ ಇದ್ದರೆ ಬಿಸಿಬೇಳೆ ತುಂಬ ಚೆನ್ನಾಗಿರತ್ತೆ ತಿನ್ನಲು ಅಷ್ಟೇ ಚೆನ್ನಾಗಿ ಅನಿಸತ್ತೆ ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ತರಕಾರಿ ವಾಶ್ ಮಾಡ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀವಿ ಇಲ್ಲಿಗೆ ನಾನು ಒನ್ ಟೊಮೊಟೊ ತೊಗೊತಾಯಿದ್ದೀನಿ ಏನೇ ಏನಕ್ಕಪ್ಪ ಅಂದರೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ತೀನಿ ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ ಕಾಲು ಕಪ್ ಬಟಾಣಿ ಕಾಲು ಕಪ್ ಶೇಂಗಾ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದಕ್ಕೀಗ ನಾನು ನೀರು ಆ್ಯಡ್ ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಬಿಸಿಬೇಳೆ ಭಾತ್ ಮಾಡೋದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಏನಕ್ಕಪ್ಪ ಎರಡು ವಿಷಲ್ ಅಂದರೆ ಬೇಳೆ ಅಕ್ಕಿ ತರಕಾರಿ ಎಲ್ಲ ಬೇಯುತ್ತೆ ನೀಟಾಗಿ ಜಾಸ್ತಿ ಬೇಡ ಆಮೇಲೆ ಮತ್ತೆ ಮಸಾಲೆ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತೀನ ಅದಕ್ಕೋಸ್ಕರ ಎರಡು ಸಾಕು ಅದು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೆ ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದೀನಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಕಡ್ಡಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೆಣಸಿನ್ಕಾಯಿ ಅದೆಲ್ಲ ಫುಲ್ ಘಾಟ್ ಹೋಗಬೇಕು ಘಾಟ್ ಹೋಗಾದ್ರೂ ಘಮ ಬರುತ್ತೆ ಎಣ್ಣೆ ಹಾಕಿ ಇದ್ದರೆ ಆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಎರಡು ಸ್ಪೂನ್ ಕಡಲೆಬೇಳೆ ತೊಗೊಂಡ್ರೆ ಒಂದು ಸ್ಪೂನ್ ಉದ್ದಿನಬೇಳೆ ಸಾಕು ಏನಾದರೂ ಕಡಲೆಬೇಳೆ ಅರ್ಧದಷ್ಟು ಉದ್ದಿನಬೇಳೆ ತೊಗೊಳ್ಳಿ ಫ್ರೆಂಡ್ಸ್ ಸಾಕು ಅದು ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಈಗ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀವಿ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಜೀರಿಗೆ ಇಲ್ಲೂ ಅಷ್ಟೇ ಟೂ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ರೆ ಅದರ ಅರ್ಧದಷ್ಟು ಧನಿಯಾ ಹಾಕಬೇಕು ಅಂದರೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಸಾಕು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈಗ ಚಕ್ಕೆ ಲವಂಗ ಏಲಕ್ಕಿ ಸ್ಪೈಸಸ್ ಹಾಕ್ತಾಯಿದ್ದೀನಿ ಅದಾದ ನಂತರ ಒನ್ ಟೀ ಸ್ಪೂನ್ ಉರ್ಗಡ್ಲೆ ಹಾಕಬೇಕು ಅದು ಕೂಡ ಎರಡು ಎಲ್ಲನೂ ಮಿಕ್ಸಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಹಸಿ ವಾಸನೆ ಹೋಗ್ಬೇಕದು ಅದ್ರ ಪರಿಮಳ ಅದು ಅಲ್ಲಿ ತನಕ ಫ್ರೈ ಇರಿ ಅದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗೇ ಬಿಸಿಬಳೆಬತ್ತು ಟೇಸ್ಟ್ ಕೊಡುತ್ತೆ ಅಂದರೆ ಘಮ ಕೊಡುತ್ತೆ ಈ ಕೊನೆಯಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಟೂ ಟೇಬಲ್ ಸ್ಪೂನ್ ಕಾಯಿ ತುರಿ ಸಾಕು ಫ್ರೆಂಡ್ಸ್ ಏನು ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಒಂಥರ ಗಟ್ಟಿ ಆಗಿಬಿಡತ್ತೆ ಇಲ್ಲಿನ ಒನ್ ಟೀ ಸ್ಪೂನ್ ಹುರ್ಗಡ್ಲೆ ಹಾಕಿರೋದ್ರಿಂದ ಟೂ ಟೇಬಲ್ ಸ್ಪೂನು ಕಾಯಿ ತುರಿ ಅಂದರೆ ಅದು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ನಾವು ಕಾಯಿ ತುರಿ ಹಾಕೋದು ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕಿ ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಆಗಿ ಉರಿತಾ ಬಂದ್ವಿ ಈಗೆಲ್ಲ ಒಟ್ಟಿಗೆ ಫ್ರೈ ಮಾಡಬೇಕು ಅದನ್ನು ಅದು ಚೆನ್ನಾಗೆ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಹೊಂದ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಿಂಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆಲ್ಲ ಒನ್ ಬೈನ್ ಒನ್ ಬೈನ್ ಹಾಕೊಳ್ತಾ ಇದ್ದೀವಿ ಈಗ ಇದನ್ನು ನೀವು ಮನೇಲೊಮ್ಮೆ ಮಾ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಇವಾಗ ಇದು ಕುಕ್ಕರ್ ಎರಡು ವಿಷಾಲ ಕೂಗಿದೆ ಅದೇನು ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಫ್ರೆಝರೆಲ್ಲ ಹೋಗಿದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅಕ್ಕಿ ಬೇಳೆ ತರಕಾರಿ ಎಲ್ಲ ಫುಲ್ಲು ಒಂದಕ್ಕೊಂದು ಅಂಟದೇ ನೀಟಾಗಿ ಬೆಂದಿದೆ ನೋಡಿದ್ರಲ್ಲ ಅವಾಗಲೇ ಎಣ್ಣೆ ಹಾಕಿದ್ದಕ್ಕೆ ಇದು ಪ್ಲಸ್ ಪಾಯಿಂಟು ಒಂದು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಎಲ್ಲ ನೀಟಾಗಿ ಬೆಂದಿದೆ ನಾವಿಲ್ಲಿ ಇವಾಗ ಬೆಂದಿರೋ ಟೊಮೊಟೊನು ತಗೊಳ್ತಾಯಿದ್ದೀವಿ ಆ ಟೊಮೊಟೋನೂ ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡ್ವಲ್ಲ ಫ್ರೆಂಡ್ಸ್ ಜಾರಿಗೆ ಹಾಕ್ಕೊಂಡ್ವಲ್ಲ ಆ ಇದಕ್ಕೆ ಟೊಮೊಟೋನು ಕೂಡ ಜಾರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಂದಿರೋ ಟೊಮೊಟೊನೆಲ್ಲ ಅದು ನಾಲ್ಕು ಭಾಗ ಮಾಡಿ ಹಾಕಿದ್ರಿಂದ ನಾಲ್ಕು ಭಾಗ ಆಗಿಬಿಟ್ಟಿದೆ ಅದು ಕುಕ್ಕರಲ್ಲಿ ಈಗ ಅದನ್ನೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಕ್ಕಿ ಬೇಳೆ ಎಲ್ಲ ಬೆಂದಿದೆ ಅಂತ ಮಾಡೋದೇನು ಕಷ್ಟ ಅಲ್ಲ ಫ್ರೆಂಡ್ಸ್ ಬಿಸಿಬೇಳೆ ಬಾತು ಬೇಗ ಆಗತ್ತೆ ಮತ್ತು ಸುಲಭ ರೆಸಿಪಿ ಇದು ಈ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಮಸಾಲೆ ರೆಡಿಯಾಗಿದೆ ಅದೆಷ್ಟು ಸ್ಮೂತಾಗಿದೆ ಮಸಾಲೆ ಈ ಥರ ಸ್ಮೂತಾಗಿರಬೇಕು ಈ ಮಸಾಲೆನೇ ಈಗ ಬೆಂದಿರೋ ಬೇಳೆ ಟೊಮೊಟೊ ಬೆಂದಿರೋ ಬೇಳೆ ಅಕ್ಕಿ ತರಕಾರಿ ಅದಕ್ಕೆ ಈ ಮಸಾಲೆನ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಇವಾಗ ಈ ಮಸಾಲೆನ ಫುಲ್ ಆ್ಯಡ್ ಮಾಡಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅನ್ ಮಸಾಲೆ ಎಲ್ಲ ಫುಲ್ ಇಡಿಬೇಕು ಇವಾಗ ಅದು ಒಂದಕ್ಕೊಂದೆಲ್ಲ ನೀಟಾಗಿ ಹಿಡ್ ಇಡ್ಕೊಳ್ಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಈಗ ಅದಕ್ಕೆ ಅದು ಮಿಕ್ಸ್ ಆಗಿದೆ ಇವಾಗ ಫ್ರೆಂಡ್ಸ್ ಅದಕ್ಕೆ ಈಗ ಮತ್ತೊಂದು ಎರಡು ಗ್ಲಾಸ್ ನೀರು ಇದ್ದೀನಿ ಒಟ್ಟು ಟೋಟಲ್ ಐದು ಗ್ಲಾಸ್ ನೀರು ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ನೋಡ್ತಾ ಇದ್ರಲ್ಲ ಅದು ಕಲರೆಲ್ಲ ಚೇಂಜ್ ಆಗಿದೆ ಆಹಾ ನೋಡಿದ್ರೆ ಬಾಯಲ್ಲಿ ನಮಗೆ ನೀರು ನೀವು ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಂದರೆ ಇವಾಗ ಇಷ್ಟು ಮೆಜರ್ಮೆಂಟಿಗೆ ಐದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನಿಮಗೆ ಇಲ್ಲ ಇನ್ನೂ ನಮಗೆ ಜನ ಜಾಸ್ತಿ ಇದ್ದಾರೆ ಹೆಚ್ಚಿಗೆ ಬೇಕು ಅಂದರೆ ಎಲ್ಲ ಕ್ವಾಂಟಿಟಿನೂ ಹೆಚ್ಚಿಗೆ ಮಾಡ್ಕೋಬೋದು ಈಗ ಒಂದು ಕಪ್ ನಾನು ಅಕ್ಕಿ ತೊಗೊಂಡ್ರೆ ನೀವು ಒಂದೂವರೆ ಕಪ್ ಅಕ್ಕಿ ಒಂದೂವರೆ ಕಪ್ ಬೇಳೆ ತೊಗೊಬೋದು ನಾನಿಲ್ಲಿ ನಮ್ಮನೆ ನಾ ಇದಕ್ಕೆ ಈ ಕ್ವಾಂಟಿಟಿ ತೊಗೊಂಡಿದ್ದೀನಿ ಈಗ ಮತ್ತೆ ಇದನ್ನು ಒಂದು ವಿಷಲ್ ಕೂಗಿಸ್ಕೋಬೇಕು ಏನೇ ಕಪ್ಪ ಒಂದು ವಿಷಲ್ ಮತ್ತೆ ಕೂಗಿಸ್ಕೊಳ್ತಿದ್ದೀವಿ ಅಂದರೆ ಅಕ್ಕಿ ಬೇಳೆ ಅದಕ್ಕೆಲ್ಲ ಫುಲ್ ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಫುಲ್ ಹಿಡ್ಕೊ ಈರ್ಕೋಬೇಕು ಅಂದರೆ ಒಂದಕ್ಕೊಂದು ಚೆನ್ನಾಗೇ ಇದಾದರೆ ಸಕ್ಕತ್ತಾಗಿರುತ್ತೆ ಇಲ್ಲಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಏನೋ ತುಪ್ಪ ತುಪ್ಪ ಹಾಕ್ತಾಯಿದ್ದೀರ ಅನ್ಕೊತೀರಾ ಅಂದರೆ ಹೆಚ್ಚಿಗೆ ಟೇಸ್ಟ್ ಕೊಡುತ್ತೆ ಅದ್ರ ಗಮನ ಬೇರೆ ತುಪ್ಪ ಹಾಕಿದ್ರೆ ಒಂಥರ ಆ ಪರಿಮಳನೇ ಚೇಂಜ್ ಇರತ್ತೆ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಅದನ್ನು ಕೂಡ ಅದು ಸ್ವಲ್ಪ ಸಿಡಿಬೇಕಲ್ವ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಇದ್ದೀನಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಎಲ್ಲ ಫುಲ್ಲು ತುಪ್ಪದ ಜೊತೆಗೆ ಫುಲ್ ನೊರೆ ಇದೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಇಲ್ಲಿಗ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಆ ಒಣಮೆಣ್ಸಿನ್ಕಾಯು ಆ್ಯಡ್ ಮಾಡ್ತಾ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ ಇದಕ್ಕೆ ಬೇಕಂದರೆ ನೀವು ಆಪ್ಷನ್ ಗೋಡಂಬಿ ಹಾಕ್ಬೋದು ಜೊತೆ ಕಡಲೆ ಬೀಜ ಹಾಕ್ಬೋದು ಅದು ಬೇಕಂದ್ರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲೇನು ಆ್ಯಡ್ ಮಾಡ್ತಾಯಿಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇದನ್ನು ಸಿಂಪಲ್ಲಾಗಿ ಮಾಡಿ ನೋಡಿ ನಿಮಗೂ ಒಂದು ಸಲ ಖುಷಿ ಅನಿಸುತ್ತೆ ಈಗ ನೋಡಿ ಕುಕ್ಕರಿಗೆ ಒಂದು ವಿಷಲ್ ಕೂಗಿದೆ ಅದೆಲ್ಲ ಫ್ರೆಝರೆಲ್ಲ ಆರಿದೆ ನೋಡ್ತಾ ಇದ್ದೀರಲ್ಲ ಫುಲ್ ಎಷ್ಟು ಚೆನ್ನಾಗೆ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಇದಾಗಿದೆ ನೋಡ್ತಾ ಇದ್ದೀರಲ್ಲ ಮಿಕ್ಸ್ ಇದ್ದೀನಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇದ್ರ ಗಮನ ಚೆನ್ನಾಗಿ ಇದೆ ಅಪ್ಪ ನೀವೊಮ್ಮೆ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಒಂದು ಚೂರು ತಳ ಹಿಡಿದೇನೆ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಕೂಡ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಇದಕ್ಕೀಗ ಒಗ್ಗರಣೆ ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇದು ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಅದನ್ನೊಮ್ಮೆ ತಿರುಗಿಸ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಮಕ್ಕಳು ತಿಂದೇ ಇರೋರು ಇದನ್ನು ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಬಿಸಿಬೇಳೆಬಾತಿಗೆ ಕಾಂಬಿನೇಷನ್ ಅಂದರೆ ಬೂಂದಿ ಖಾರ ಬೂಂದಿ ಖರದ ಜೊತೆ ಬಿಸಿಬೇಳೆ ತಿಂತಾ ತಿಂತಾಯಿದ್ರೆ ಬಾ ಅದರ ಮಜಾನೇ ಬೇರೆ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬೂಂದಿ ಖಾರ ಇಟ್ಕೊಂಡಿದ್ದೀನಿ ಜೊತೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಅಂತ ಬಿಸಿಬೇಳೆ ಭಾತ್ ಮಾಡೋದು ಬಿಸಿಬೇಳೆ ಭಾತ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು